ವೆಲ್ಕಮ್ ಟು ಸಿನಿಮಾ ಲೋಕ ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಕೋದಂಡರಾಮ ಎರಡು ದೊಡ್ಡ ಸ್ಟಾರ್ ಗಳು ಆಕ್ಟ್ ಮಾಡಿರೋ ಸಿನಿಮಾ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಆಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಇವರಿಬ್ಬರು ಸೇರಿ ಆಕ್ಟ್ ಮಾಡಿರೋ ಅದು ಕೋದಂಡರಾಮ್ ಎಲ್ರಿಗೂ ಗೊತ್ತು ಈ ಸಿನಿಮಾ ಬಗ್ಗೆ ಮಾತಾಡೋಕೆ ಮುಂಚೆ ಅಂದ್ರೆ ಕೋದಂಡರಾಮ ಸಿನಿಮಾ ಬಗ್ಗೆ ಮಾತಾಡೋಕೆ ಮುಂಚೆ ಆವಾಗ ಪ್ರೇಕ್ಷಕರ ಮೈಂಡ್ ಅಲ್ಲಿ ಏನಿತ್ತು ಈ ಸಿನಿಮಾ ಯಾವ ತರ ಬರಮಾಡ್ಕೊಂಡ್ರು ಈ ತರ ಕೆಲವು ವಿಷಯಗಳು ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ ಬನ್ನಿ ಸೌತ್ ಇಂಡಿಯನ್ ಸಿನಿಮಾ ಅಂತ ತಗೊಂಡ್ಬಿಟ್ರೆ ಸ್ಟಾರ್ ಆಕ್ಟ್ ಮಾಡ್ತಾ ಇರೋ ಸಿನಿಮಾ ಅಂದ್ರೆ ಅದು ಕನ್ನಡದಲ್ಲಿ ಜಾಸ್ತಿ ಬರ್ತಾ ಇದ್ದಿದ್ದು ಅಂದ್ರೆ ತಮಿಳ್ ತೆಲುಗು ಮಲಯಾಳಂ ಈ ತರ ಸಿನಿಮಾಗಳನ್ನ ತಗೊಳ್ಳುವಾಗ ನಮ್ ಕನ್ನಡದಲ್ಲೇ ಸುಮಾರು ಸ್ಟಾರ್ ಆಕ್ಟ್ ಮಾಡ್ತಾ ಇರೋ ಸಿನಿಮಾಗಳು ಜಾಸ್ತಿ ಬರ್ತಾ ಇತ್ತು ಒಂದ್ ಕಡೆ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವ್ರನ್ನ ತಗೊಂಡ್ರೆ ಸುಮಾರು ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಜೊತೆ ಆಕ್ಟ್ ಮಾಡ್ತಾ ಇದ್ರು ಆ ಸಿನಿಮಾ ವಿಷ್ಣುವರ್ಧನ್ ರವಿಚಂದ್ರನ್ ರೆಬಲ್ ಸ್ಟಾರ್ ಅಂಬರೀಶ್ ಅವರು ಮತ್ತೆ ರವಿಚಂದ್ರನ್ ಟೈಗರ್ ಪ್ರಭಾಕರ್ ರವಿಚಂದ್ರನ್ ಸೂಪರ್ ಸ್ಟಾರ್ ರಜನಿಕಾಂತ್ ರವಿಚಂದ್ರನ್ ಮೆಗಾ ಸ್ಟಾರ್ ಚಿರಂಜೀವಿ ರವಿಚಂದ್ರನ್ ಈ ತರ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಜೊತೆ ಸುಮಾರು ಸಿನಿಮಾಗಳು ಬರ್ತಾ ಇತ್ತು ಅಂದ್ರೆ ಡಬಲ್ ಇರೋ ಸಬ್ಜೆಕ್ಟ್ ಅಲ್ಲಿ ಸುಮಾರು ಸಿನಿಮಾಗಳು ಬರ್ತಾ ಇತ್ತು ಈ ಕಡೆ ತಗೊಂಡ್ರೆ ಅಂದ್ರೆ ನಮ್ಮ ಮ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಸರ್ ನ ತಗೊಂಡ್ರೆ ನಟ ಸೌರಭಮ್ಮ ಕರ್ನಾಟಕದ ರತ್ನ ಡಾಕ್ಟರ್ ರಾಜ್ಕುಮಾರ್ ಶಿವರಾಜ್ ಟೈಗರ್ ಪ್ರಭಾಕರ್ ಶಿವರಾಜ್ ಕುಮಾರ್ ರೆಬಲ್ ಸ್ಟಾರ್ ಅಂಬರೀಷ್ ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ಉಪೇಂದ್ರ ರಮೇಶ್ ಅರವಿಂದ್ ಶಿವರಾಜ್ ಕುಮಾರ್ ಜಗ್ಗೇಶ್ ಶಿವರಾಜ್ ಕುಮಾರ್ ಶಶಿಕುಮಾರ್ ಶಿವರಾಜ್ ಕುಮಾರ್ ಈ ಕಡೆ ಶಿವರಾಜ್ ಕುಮಾರ್ ಅವರು ಡಬಲ್ ಇರೋ ಸಬ್ಜೆಕ್ಟ್ ಅಂತ ಈ ತರ ಮಾಡ್ತಾ ಇದ್ರು ಆಗ ನಮ್ ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಏನ ಮಾತಾಡ್ತಾ ಇದ್ದಿದ್ದು ಶಿವರಾಜ್ ಕುಮಾರ್ ಮತ್ತೆ ರವಿಚಂದ್ರನ್ ಇವರಿಬ್ಬರು ಸೇರ್ಕೊಂಡು ಸಿನಿಮಾ ಮಾಡದೆ ಬಿಸ್ನೆಸ್ ಚೆನ್ನಾಗಿರುತ್ತೆ ಅಂತ ಮಾತಾಡ್ತಾ ಇದ್ರು ಕೆಲವು ಪ್ರೊಡ್ಯೂಸರ್ಸ್ ಅದಕ್ಕೆ ಪ್ರಯತ್ನನೂ ಪಟ್ರು ಅಂದ್ರೆ ರವಿಚಂದ್ರನ್ ಮತ್ತೆ ಶಿವರಾಜ್ ಕುಮಾರ್ ಇಬ್ಬರು ಸೇರಿಸಿ ಒಂದು ಸಿನಿಮಾ ಮಾಡ್ಬೇಕು ಅನ್ನೋ ಪ್ರಯತ್ನನು ಪಟ್ರು ಆದ್ರೆ ಇವ್ರಿಬ್ರು ಸೇರ್ಕೊಂಡು ಮಾಡುವಂತ ಸಬ್ಜೆಕ್ಟ್ ಯಾವ್ದು ಸಿಕ್ಕಿಲ್ಲ ಅದು ಮಾತ್ರ ಅಲ್ಲ ಶಿವರಾಜ್ ಕುಮಾರ್ ಅವರು ತುಂಬಾ ಬಿಸಿ ಇದ್ರು ಅಂದ್ರೆ ನಮ್ಮೂರ ಮಂದಾರ ಹೂವೆ ಓಂ ಅಂತ ದೊಡ್ಡ ದೊಡ್ಡ ಇಟ್ ಕೊಟ್ಟು ಬಿಸಿ ಇದ್ರು ಬೇರೆ ಸಿನಿಮಾಗಳ ಜೊತೆ ಡೇಟ್ಸ್ ಕೊಡಕ್ಕೂ ಆಗ್ತಾ ಇರ್ಲಿಲ್ಲ ಈ ಕಡೆ ತಗೊಂಡ್ರೆ ಅಂದ್ರೆ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರನ್ನ ತಗೊಂಡ್ರೆ ಅವ್ರ ಪ್ರೊಡಕ್ಷನ್ ಅಲ್ಲೇ ಅವ್ರು ತುಂಬಾ ಬಿಸಿ ಇದ್ರು ಪುಟ್ನಂಜ ಆಗ್ಲಿ ಸಿಪಾಯಿ ಆಗ್ಲಿ ಇದೆಲ್ಲ ಸಿಲ್ವರ್ ಜುಬ್ಲಿ ಸಿನಿಮಾಗಳು ಎಲ್ಲಾ ದೊಡ್ಡ ದೊಡ್ಡ ಬಜೆಟ್ ಗಳು ರವಿಚಂದ್ರನ್ ಸಿನಿಮಾಗಳೆಲ್ಲ ದೊಡ್ಡ ದೊಡ್ಡ ಬಜೆಟ್ ಗಳು ನಡೀತಾ ಇತ್ತು ಅದರಲ್ಲಿ ಕಲಾವಿದ ಆಗ್ಲಿ ಮೊಮ್ಮಗ ಆಗ್ಲಿ ಚೆಲುವ ಆಗ್ಲಿ ಈ ಕೆಲಸಗಳು ನಡೀತಾ ಇತ್ತು ಸೊ ರವಿ ಸರ್ ಮತ್ತೆ ಶಿವರಾಜ್ ಕುಮಾರ್ ಸರ್ ಇವ್ರಿಬ್ರು ತುಂಬಾ ಬಿಜಿ ಆಗಿದ್ರು ಆ ಟೈಮಲ್ಲಿ ಪ್ರೊಡ್ಯೂಸರ್ಸ್ಗೆ ಅವ್ರನ್ನ ರೀಚ್ ಮಾಡೋಕೆ ಕಷ್ಟ ಆಗ್ತಾ ಇತ್ತು ಅಂತದ್ರಲ್ಲಿ ಇವ್ರನ್ನ ಇಟ್ಕೊಂಡ್ ಸಿನಿಮಾ ಹೆಂಗ್ ಮಾಡೋಕಾಗುತ್ತೆ ಸೊ ಪ್ರೊಡ್ಯೂಸರ್ಸ್ ಕನಸು ಕನಸಾಗಿನೇ ಉಳ್ಕೊಂಡ್ಬಿಡ್ತು ಆ ಟೈಮಲ್ಲಿ ಸೊ ಫೈನಲಿ ಟೂ ನಂತರ ಮಲಯಾಳಂ ಅಲ್ಲಿ ತೆನ್ಕಾಸಿ ಪಟ್ಟಣಂ ಅನ್ನೋದು ಸಿನಿಮಾ ರಿಲೀಸ್ ಆಗುತ್ತೆ ಮಲಯಾಳಂ ಅಲ್ಲಿ ದೊಡ್ಡ ಸೂಪರ್ ಹಿಟ್ ಸಿನಿಮಾ ಅದು ಆ ವರ್ಷದಲ್ಲಿ ಒನ್ ಆಫ್ ದಿ ಟಾಪ್ ಕಲೆಕ್ಷನ್ ಅಂದ್ರೆ ಆ ಸಿನಿಮಾನೇ ಅದರಲ್ಲಿ ಸುರೇಶ್ ಗೋಪಿ ಆಕ್ಟ್ ಮಾಡಿರ್ತಾರೆ ಆ ಸಿನಿಮಾನ ತೆಲುಗುನಲ್ಲಿ ರೀಮೇಕ್ ರಿಮೇಕ್ ಮಾಡ್ತಾರೆ ಅಂದ್ರೆ ಹನುಮಾನ್ ಜಂಕ್ಷನ್ ಅನ್ನೋ ಒಂದು ಟೈಟ್ಲ್ ಅಲ್ಲಿ ಆ ಸಿನಿಮಾ ರಿಲೀಸ್ ಆಗುತ್ತೆ ಅದರಲ್ಲಿ ಆಕ್ಟ್ ಮಾಡಿದ್ದು ಅರ್ಜುನ್ ಸರ್ಜಾ ಮತ್ತೆ ಜಗಪತಿ ಬಾಬು ತೆಲುಗುನಲ್ಲಿ ಒಂದು ದೊಡ್ಡ ಕಲೆಕ್ಷನ್ ಸಿನಿಮಾ ಅದು ಆ ಸಿನಿಮಾ ತಮಿಳಲ್ಲೂ ರೀಮೇಕ್ ಆಗುತ್ತೆ ಆವಾಗ ಟಾಪ್ ಅಲ್ಲಿ ಇದ್ದಿದ್ದು ಶರತ್ ಕುಮಾರ್ ಅವ್ರನ್ನ ಇಟ್ಕೊಂಡು ಆ ಸಿನಿಮಾ ಮಾಡ್ತಾರೆ ಶರತ್ ಕುಮಾರ್ ಮತ್ತೆ ನೆಪೋಲಿಯನ್ ಇವ್ರಿಬ್ರು ಸೇರ್ಕೊಂಡು ಆ ಸಿನಿಮಾ ಮಾಡ್ತಾರೆ ಆ ಸಿನಿಮಾ ಹೆಸರು ತೆಂಗಾಸಿ ಪಟ್ಟಣ ಟೂ ತೌಸಂಡ್ ಟೂ ನಲ್ಲಿ ದೊಡ್ಡ ಸೂಪರ್ ಡೂಪರ್ ಹಿಟ್ ಸಿನಿಮಾ ಅದು ತಮಿಳಲ್ಲಿ ದೊಡ್ಡ ಸೂಪರ್ ಡೂಪರ್ ಹಿಟ್ ಸಿನಿಮಾ ಸೊ ಮಾಡಿರೋ ಮೂರು ಲ್ಯಾಂಗ್ವೇಜ್ ಅಲ್ಲೂ ಒಂದು ದೊಡ್ಡ ಹಿಟ್ ಆಗುತ್ತೆ ಆ ಸ್ಕ್ರಿಪ್ಟ್ ನ ಕನ್ನಡಕ್ಕೆ ತರ್ತಾರೆ ಅದನ್ನ ಡೈರೆಕ್ಟ್ ಮಾಡಿದ್ದು ನಮ್ ರವಿಚಂದ್ರನ್ ಅವರು ಯಾವಾಗ ರವಿ ಸರ್ ಮತ್ತೆ ಶಿವಣ್ಣ ಇವರಿಬ್ರು ಸೇರ್ತಾರೆ ಅಂತ ಜನರಿಗೆ ಯಾವಾಗ ಗೊತ್ತಾಯ್ತು ಆ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗೋಯ್ತು ಆ ಸಿನಿಮಾಗೋಸ್ಕರ ಜನಗಳು ಕಾಯ್ತಾ ಇದ್ರು ಆ ಸಿನಿಮಾದ ಯಾವ್ದಾದ್ರು ಒಂದು ಅಪ್ಡೇಟ್ ಇದ್ರು ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಅದನ್ನ ಆಚರಿಸ್ತಾ ಇದ್ರು ಆಗ ಸೋಷಿಯಲ್ ಮೀಡಿಯಾಸ್ ಅಂದ್ರೆ ಫೇಸ್ಬುಕ್ ಟ್ವಿಟರ್ ಇದೆಲ್ಲ ಇಲ್ದೆ ಇರೋ ಟೈಮ್ ಅವ್ರವ್ರಿಗೆ ಅಂದ್ರೆ ಆ ಫ್ಯಾನ್ ಗೆ ಯಾವ ತರ ಆಚರಿಸ್ಬೇಕು ಆ ತರ ಆಚರಿಸ್ತಾ ಇದ್ರು ಸೊ ಫೈನಲಿ ಟೂ ತೌಸಂಡ್ ಟೂ ಮೇ ನಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ ಹಾಕಿರೋ ಸುಮಾರ್ ಥಿಯೇಟರ್ಸ್ ಅಲ್ಲಿ ಅವಸು ಹಿಡಿಯುತ್ತೆ ಕೆಲವು ಥಿಯೇಟರ್ಸ್ ಅಲ್ಲಿ ಜನಗಳೇ ಬರ್ತಾ ಇರ್ಲಿಲ್ಲ ಕಾರಣ ಏನಂದ್ರೆ ಆ ಸಿನಿಮಾಗೆ ಪ್ರೊಮೋಷನ್ ಸರಿಯಾಗಿ ಮಾಡಿಲ್ಲ ಅನ್ನೋ ಒಂದು ಮಾತು ಬರ್ತಾ ಇತ್ತು ಅವಾಗ ಆ ಸಿನಿಮಾನ ಜನಗಳ ಹತ್ರ ತಗೊಂಡೋಗಿ ಸರಿಯಾಗಿ ರೀಚ್ ಮಾಡಿಸಿಲ್ಲ ಅಂದ್ರೆ ರಿಲೀಸ್ ಡೇಟ್ ನ ಜನಗಳ ಹತ್ರ ತಗೊಂಡೋಗಿ ರೀಚ್ ಮಾಡಿಲ್ಲ ಅನ್ನೋ ಒಂದು ಮಾತು ಬರ್ತಾ ಇತ್ತು ಇನ್ನು ಕೆಲವರು ಮಾತಾಡ್ತಾ ಇದ್ದು ಈ ಸಬ್ಜೆಕ್ಟ್ ನ ಇವ್ರಿಬ್ರು ತಗೊಂಬಾರ್ದಾಗಿತ್ತು ಅಂದ್ರೆ ತೆನ್ಗಾಸಿ ಪಟ್ಟಣಂ ಸಿನಿಮಾ ಮೂರ್ ಲ್ಯಾಂಗ್ವೇಜ್ ಅಲ್ಲೂ ದೊಡ್ಡ ಹಿಟ್ ಆಗಿದೆ ಆ ಮೂರ್ ಲ್ಯಾಂಗ್ವೇಜ್ ಸಿನಿಮಾನು ನಮ್ಮ ಕರ್ನಾಟಕದಲ್ಲಿ ರಿಲೀಸ್ ಆಗಿದೆ ಸುಮಾರ್ ಜನ ಆ ಸಿನಿಮಾನ ನೋಡಿದಾರೆ ಅದರಲ್ಲೂ ರವಿಚಂದ್ರ ಮತ್ತೆ ಶಿವರಾಜ್ ಕುಮಾರ್ ಇವರಿಬ್ರು ದೊಡ್ಡ ಸ್ಟಾರ್ ಆಗಿದ್ದಾರೆ ಕನ್ನಡದಲ್ಲಿ ಅವ್ರಿಗೆ ಸುಮಾರ್ ಫಾಲೋಯರ್ಸ್ ಇದಾರೆ ಇವರಿಬ್ರು ಸೇರ್ಕೊಂಡು ಸಿನಿಮಾ ಮಾಡ್ತಾರೆ ಅನ್ನೋವಾಗ ಅದು ಒಂದು ದೊಡ್ಡ ಎಕ್ಸ್ಪೆಕ್ಟೇಷನ್ ಆಡಿಯನ್ಸ್ ಮುಂದೆ ಒಂದು ದೊಡ್ಡ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅದನ್ನ ಫುಲ್ ಫಿಲ್ ಮಾಡೋ ತರ ಸಬ್ಜೆಕ್ಟ್ ಇರಬೇಕಾಯ್ತು ಬಟ್ ಈ ತಂಡ ಏನ್ ತಗೊಂಡಿದೆಯೋ ಖಂಡಿತ ಅದು ಆ ರೇಂಜ್ ಇರೋ ಸಬ್ಜೆಕ್ಟ್ ಅಲ್ಲ ಅಂದ್ರೆ ರವಿಚಂದ್ರನ್ ಅವರು ಮತ್ತೆ ಶಿವರಾಜ್ ಕುಮಾರ್ ಅವರು ಇಬ್ರು ಸೇರ್ಕೊಂಡು ಮಾಡುವಾಗ ಜನಗಳ ಎಕ್ಸ್ಪೆಕ್ಟೇಷನ್ ಏರು ಇರುತ್ತೋ ಆ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡುವಂತ ಸಬ್ಜೆಕ್ಟ್ ಅಲ್ಲ ಇದು ಖಂಡಿತ ಈ ಸಿನಿಮಾನ ಇವರಿಬ್ರು ಮಾಡಬಾರ್ದು ಅಂತಾನೂ ಮಾತಾಡ್ತಾ ಇದ್ರು ಆಡಿಯನ್ಸ್ ರಿಯಾಕ್ಷನ್ ಯಾವ ತರ ಇತ್ತು ಅಂದ್ರೆ ರವಿಚಂದ್ರನ್ ಮತ್ತೆ ಶಿವರಾಜ್ ಕುಮಾರ್ ಇವರಿಬ್ರು ವಿಲ್ಲನ್ನ ಹೊಡೆಯೋದೇ ನಾವು ನೋಡಿದೀವಿ ಅದನ್ನ ನೋಡಿ ನಾವು ಎಂಜಾಯ್ ಮಾಡಿದಿವಿ ಆದ್ರೆ ಇವ್ರಿಬ್ರು ಒಡದಾಡ್ಕೊಳ್ಳೋದು ಖಂಡಿತ ನಮ್ಗೆ ಇಷ್ಟ ಇಲ್ಲ ಅದ್ರಲ್ಲೂ ರವಿಚಂದ್ರನ್ ಅವರು ಶಿವರಾಜ್ ಕುಮಾರ್ ನೋಡೋದಾಗ್ಲಿ ಅಥವಾ ಶಿವರಾಜ್ ಕುಮಾರ್ ಅವರು ರವಿಚಂದ್ರನ್ ಹೊಡಿಯೋದಾಗ್ಲಿ ಇವರಿಬ್ಬರಿಗೆ ಯಾರ್ಗ್ ನಾವು ವಿಸಲ್ ಮಾಡ್ಬೇಕು ಯಾವ ತರ ಥಿಯೇಟರ್ ಅಲ್ಲಿ ಆಚರಿಸ್ಬೇಕು ಒಂದೂ ಅರ್ಥ ಆಗ್ತಾ ಇರಲಿಲ್ಲ ಶಿವರಾಜ್ ಕುಮಾರ್ ಸಿನಿಮಾ ಆಗ್ಲಿ ರವಿಚಂದ್ರನ್ ಅವ್ರ ಸಿನಿಮಾ ಆಗ್ಲಿ ನಾವು ಮೂರ್ ಸಲ ನಾಲ್ಕು ಸಲಿ ನೋಡ್ತಾ ಇದ್ವಿ ಸಿನಿಮಾಗಳನ್ನ ಆದ್ರೆ ಕೋದಂಡರಾಮ ಒಂದೇ ಸಲಿ ನಾವು ನೋಡಿದ್ದು ಮತ್ತೆ ನಾವು ನೋಡಲ್ಲ ಅಂತ ಆವಾಗ ಪ್ರೇಕ್ಷಕರು ನೋಡ್ಕೊಂಡು ಏನು ಹೊರಗ್ ಬಂದ್ರು ಅವರು ಈ ತರ ವಿಷಯಗಳನ್ನ ರಿಜಿಸ್ಟರ್ ಮಾಡಿದ್ರು ಸೊ ತೆನ್ಕಾಸಿ ಪಟ್ಟಣ ಅನ್ನೋ ಸಬ್ಜೆಕ್ಟ್ ಸಕ್ಸಸ್ಫುಲ್ ಸಬ್ಜೆಕ್ಟ್ ಆದ್ರೆ ನಮ್ಮ ಕನ್ನಡದವರು ಎರಡು ಹೀರೋಗಳು ಅಂದ್ರೆ ರವಿಚಂದ್ರನ್ ಮತ್ತೆ ಶಿವರಾಜ್ ಕುಮಾರ್ ಇವರಿಬ್ಬರಿಗೂ ಸೂಟ್ ಆಗದೆ ಇರುವಂತ ಸಬ್ಜೆಕ್ಟ್ ಅಂತ ಆವಾಗ ಆಡಿಯನ್ಸ್ ಡಿಸೈನ್ ಮಾಡಿದ್ರು ಓಕೆ ಸ್ನೇಹಿತರೆ ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ ನಿಮಗೆ ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇರೋ ವಿಷಯ ನಡೆದಿರೋ ವಿಷಯ ತಿಳ್ಕೋಬೇಕಾದ್ರೆ ನಮ್ಮ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್